ರೈತರ ಸಾಲ ಮನ್ನಾ ಕುರಿತಂತೆ ಇವತ್ತು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕರೆದಿದ್ದಂತಹ ಸಭೆ ಈಗ ಅಂತ್ಯಗೊಂಡಿದೆ. ಒಟ್ಟಾರೆ ಈ ಸಭೆಯಲ್ಲಿ ಏನೆಲ್ಲ ನಡೀತು, ಕೊನೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು, ಕಂಪ್ಲೀಟ್ ಈ ಸಭೆಯ ಡೀಟೇಲ್ಸ್ ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಪಿ ಬೈದನಮನೆ ವಿಧಾನಸೌಧದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ್, ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿತ್ತು, ಒಟ್ಟಾರೆ ಇವತ್ತಿನ ಸಭೆಯಲ್ಲಿ ಚರ್ಚಿತವಾದಂತಹ ಪ್ರಮುಖ ಅಂಶಗಳು ಮತ್ತು ಕೊನೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ನಿಲುವು ಏನಾಗಿತ್ತು ಕಂಪ್ಲೀಟ್? ಶ್ವೇತಾ, ಇವತ್ತು ರಾಜ್ಯದ ಕೋಟ್ಯಾಂತರ ಜನರ ರೈತರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಟ್ಟು ರಾಜ್ಯ ಸರ್ಕಾರ ಇವತ್ತು ಕರೆದಂಥ ಮಹತ್ವದ ಸಭೆಯಲ್ಲಿ ಇವತ್ತು ಸುದೀರ್ಘವಾಗಿರುವಂಥ ಚರ್ಚೆಗಳು ನಡೆಸಲಾಯಿತು. ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮತ್ತು ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಂಥ ಈ ಸಭೆಯಲ್ಲಿ ಆದಂಥ ಚರ್ಚೆಗಳು ನಿಜವಾಗಲೂ ಕೂಡ ರಾಜ್ಯದ ರೈತರಿಗೆ ಒಂದು ರೀತಿಯಲ್ಲೂ ಒಂದು ಕಡೆ ಆಶಾಭಾವನೆ ಮೂಡಿಸ್ತಕ್ಕಂಥ ಸಭೆ ಅಂತ ಹೇಳ್ಬೋದು. ಯಾಕೆಂತಂದರೆ ಭಾಳ ಮುಖ್ಯವಾಗಿ ರೈತರ ಬೆಳೆ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಮಹತ್ವದ ನಿರ್ಧಾರವನ್ನು ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಎರಡು ಹಂತಗಳಲ್ಲಿ ಸರ್ಕಾರ ಈ ಒಂದು ರೈತರ ಸಾಲವನ್ನು ಮನ್ನಾ ಮಾಡೋ ಸಂಬಂಧಪಟ್ಟಾಗೆ ಕೆಲವೊಂದಷ್ಟು ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು, ಇವತ್ತು ತೆಗೆದುಕೊಂಡಿರುವ ನಿರ್ಧಾರ ನಿಜವಾಗಲೂ ಕೂಡ ರಾಜ್ಯದ ರೈತರಿಗೆ ಎಲ್ಲ ಒಂದು ಕಡೆ ಉತ್ತಮವಾಗಿರುವಂಥ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಸುದೀರ್ಘ 3 ಗಂಟೆಗಳ ಕಾಲ ನಡೆದಂಥ ಚರ್ಚೆಯ ಬಳಿಕ ಸಭೆಯಲ್ಲಿ ಚರ್ಚೆಯಾದ ಎಲ್ಲ ವಿಚಾರಗಳಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕೊನೆಯಲ್ಲಿ ಅಂತಿಮವಾಗಿ ರೈತರ ಭಾವನೆಗಳೇನಿತ್ತು, ರೈತರ ಕೊಟ್ಟರು ವ್ಯಕ್ತಪಡಿಸಿದ ಅಭಿಪ್ರಾಯಗಳೇನಿತ್ತು ಅದಕ್ಕೆ ಪೂರಕವಾಗಿರುವ ಹಾಗೆ ಕೆಲವೊಂದಷ್ಟು ಸಲಹೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಒಂದಷ್ಟು ಪರಿಣಾಮಕಾರಿಯಾಗಿರ್ತಕ್ಕ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳುವ ಭರವಸೆಯನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೊಟ್ಟರು. ಮುಖ್ಯವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರು ಪಡ್ಕೊಂಡಿರತಕ್ಕಂಥ ರೈತರ ಬೆಳೆ ಸಾಲ ಏನಿದೆ ಆ ಬೆಳೆ ಸಾಲವನ್ನು ಮನ್ನಾ ಮಾಡತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರುವುದಾಗಿಯೂ ಕೂಡ ಇವತ್ತು ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಕೂಡ ರಾಜ್ಯದ ರೈತರಿಗೆ ಇದು ಅದ್ರತಿಯ ಉತ್ತಮವಾದ ಸಂದೇಶ ಅಂತ ಹೇಳ್ಬೋದು. ಜೊತೆಗೆ ಬಹಳ ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿರುವಂತಹ ಮುಖ್ಯಮಂತ್ರಿಗಳು 4 ಲಕ್ಷ ಆದಾಯ ತೆರಿಗೆ ಯಾರು ಪಾವತಿ ಮಾಡ್ತಾ ಇರ್ತಾರೋ ಅವರಿಗೆ ಇದರ ಸೌಲಭ್ಯಗಳು ಸಿಗೋದಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಕೃಷಿ ಸಾಲವನ್ನು ಕರೆದು ಏನ್ ಚರ್ಚೆ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆಯಬೇಕು. ನಮ್ಗೆ 2-3 ದಿವಸಗಳು ತೆಗೆದುಕೊಂಡು ಬಹುಶಃ ಮುಂದಿನ 15-20 ದಿನಗಳಲ್ಲಿ ಇದರ ಬಗ್ಗೆ ನನ್ನ ರೈತರ ಸಾಲ ಮನ್ನದ ಜಿಯೋ ಇಶ್ಯೂ ಆಗ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಅನುಮತಿಯನ್ನು ಪಡೆಯಬೇಕು. ನಾನು ಸದ್ಯಕ್ಕೆ 15-20 ದಿವಸದಲ್ಲಿ ಅಂತ ಹೇಳಿದ್ದೇನೆ. ರೈತರ ನೆಮ್ಮದಿಯಿಂದ ಇರಿ, ಇದರ ಬಗ್ಗೆ ಯಾವುದೇ ಆತಂಕ ಬೇಡ. ನಮ್ಮ ಒಂದು ತೀರ್ಮಾನ ಏನಿದೆ ಅದರಿಂದ ಹಿಂದೆ ಸರಿತಕ್ಕಂಥ ಸಂಪೂರ್ಣ ರೈತರು ಸಾಲ ಮನ್ನಾ ಋಣಮುಕ್ತ ಪತ್ರ ಪ್ರತಿ ಮನೆ ಮನೆಗೆ ಕೊಡ್ತಕ್ಕಂಥದ್ದು ಇದೆಲ್ಲ ಏನ್ ಹೇಳಿದ್ದೇನೆ. ಈಗ ಒಂದು ಆ ಗೈಡ್ಲೈನ್ಸ್ ನಲ್ಲಿ ನಮ್ಮ ರೈತರ ಮಾಹಿತಿಗಳನ್ನ ಒಂದು 15 ದಿವಸದಲ್ಲಿ ಕೊಡಬೇಕಾಗುತ್ತೆ ನಾನು ಜಿಯೋ ಇಶ್ಯೂ ಮಾಡಿದ ಮೇಲೆ. ಅದಕ್ಕೆ ತಕ್ಷಣಕ್ಕೆ ಎಲ್ಲ ನಿಮ್ಮ ಪೇಪರ್ ಹಾಗೂ ಕಾಗದ ಪತ್ರಗಳು ರೆಡಿ ಮಾಡ್ಕೊಳ್ಳಿ. ನನ್ನ ರೈತರಿಗೆ ಹೇಳ್ತಕ್ಕಂಥ ಬೆಳೆ ಸಾಲ ಕೃಷಿ ಕೃಷಿ ಮೊದಲನೇ ಅಂತೇಳಿ ಕೃಷಿ ಉಪಕರಣಗಳ ಸಾಲ ಇರೋದಿಲ್ಲ. ಬೆಳೆ ಬೆಳೆ ಕ್ರಾಪ್ ಲೋನ್ ಏನಿದೆ ಸಂಪೂರ್ಣವಾಗಿ ಅದಕ್ಕೆ ಲಿಮಿಟೇಷನ್ ಇಲ್ಲ, ಸಂಪೂರ್ಣವಾಗಿ ಮನ್ನಾಗುತ್ತೆ. ಮನಿ ಲಾಂಡರಿಂಗ್ ಬಗ್ಗೆ ನಾನು 2 ರತ್ನವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳಿದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಅಷ್ಟೇ ಅಲ್ಲ, ಯಾವ ಈ ರಾಜ್ಯದ ನನ್ನ ರೈತರು ಖಾಸಗಿ ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ದೊರಕುತ್ತೆ, ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾಲ ದೊರಕುತ್ತೆ, ಕೆಲವು ಶ್ರೀಮಂತರಿಂದ ಸಾಲ ತಗೊಂಡಿರ್ತೀರಿ, ಆ ಮೀಟರ್ ಬಡ್ಡಿ ಕಟ್ತೀರಿ, ಆದರೆ ಮಾಹಿತಿಗಳು ಸರ್ಕಾರದಲ್ಲಿ ಇಲ್ಲ, ಯಾರ ತಮ್ಮ ಮಾಹಿತಿ ಇಲ್ಲ. ಅದರಿಂದ ನಿಮ್ಮನ್ನ ಬೇಲೌಟ್ ಮಾಡಲಿಕ್ಕೆ ಯಾವ ರೀತಿ ಕೆಲವು ಕಾರ್ಯಕ್ರಮ ಹಾಕಬೇಕಾಗುತ್ತೆ ಸರ್ಕಾರದಿಂದ, ಅದರ ಬಗ್ಗೆನೂ ಚಿಂತನೆ ಮಾಡ್ತಾ ಇದ್ದೇನೆ ಅಂತ ಭಾಷಣ ಮಾಡಿದ್ದೇನೆ. ಅದನ್ನು ಮನಾ ಮಾಡಿ ಅಂತ ಹೇಳಿ ಯಡಿಯೂರಪ್ಪರು ಏನು ಹೇಳಿದೆಯಲ್ಲ ಉಚಿತ ಸಲಹೆ. ಸ್ವಲ್ಪ ಈ ರಾಜಕಾರಣ ಚಿಲ್ಲರೆ ರಾಜಕಾರಣ ಬಿಡಿ. ಇವತ್ತು ಸಭೆ ಕರೆದೆ, ಮಂಗಳೂರಿಗೆ ಹೋಗಿದ್ದಾರ? ಮಂಗಳೂರಿನ ಅನಾಹುತ ನೋಡ್ಲಿಕ್ಕೆ ಹೇಳಿದ್ದು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಈಗಾಗಲೇ, ಅದಕ್ಕೋಸ್ಕರ ಈ ಸಭೆಗೆ ಬರಲ್ಲ ಅಂತೇಳಿ ಕೋವಿಂದ ಕಾರಜೋಳ ಕಳಿಸಿದ್ದಾರೆ. ನಿಮಗೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಸಭೆಯಲ್ಲಿ ಭಾಗವಹಿಸಬೇಕಾಯ್ತು. ನಾನು ಯಾತಕ್ಕೆ ಕರೆದೆ? ನಿಮ್ಮನ್ನು ಕರೆದಿದ್ದ ಉದ್ದೇಶ ಏನು? ನಾನು ಇಲ್ಲಿ ಯಾತಕ್ಕೆ ಬರಲಿಲ್ಲ ಸಭೆಗೆ? ನೀವು ಇಲ್ಲಿ ಬಂದು ಚರ್ಚೆ ಮಾಡಬೇಕಾಯ್ತು ರೈತರ ಮುಂದೆ. ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಒಂದು ವಿಷನ್ನು ರೈತರ ಬಗ್ಗೆ ಬಂದು ಚರ್ಚೆ ಮಾಡಕ್ಕೆ ಏನಾಗಿತ್ತು ನಿಮಗೆ? ಮನೆಯಲ್ಲೇ ಕೂತ್ಕೊಂಡಿದ್ದೀರಿ. ಎಸ್, ಇನ್ನು 15 ದಿನದಲ್ಲಿ ಸಾಲ ಮನ್ನಾ ಕುರಿತು ಅನುಷ್ಠಾನಗೊಳಿಸುವುದಕ್ಕೆ ನಿರ್ಧರಿಸಲಾಗಿದೆ.